ನಮಸ್ಕಾರ. ಇವತ್ತಿನ ವಿಷಯ, ಲೆಕ್ಕದಲ್ಲಿ ಜಾಣರಿದ್ದರೆ ಮಾತ್ರ ಷೇರುಪೇಟೆಯಲ್ಲಿ ಯಶಸ್ಸು. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಷೇರು ಮಾರುಕಟ್ಟೆಯಲ್ಲಿ ನಮಗೆ ಪರಿಣಿತಿ ಇರಬೇಕು, ಯಶಸ್ಸು ಸಿಗಬೇಕು ಅಂತಂದರೆ ಫಂಡಮೆಂಟಲ್ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿರಬೇಕು. ಹಾಗೆಯೇ ನಮ್ಮ ಎಮೋಷನ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ನಮ್ಮ ಗ್ರೀಡು ಅದನ್ನು ಕಮ್ಮಿ ಮಾಡಿಕೊಳ್ಳಲಿಕ್ಕೆ ಬೇಕಾದಂತಹ ಶಕ್ತಿ ಕೂಡ ನಮ್ಮಲ್ಲಿರಬೇಕು. ಮತ್ತು ಮಾರುಕಟ್ಟೆ ಕ್ರ್ಯಾಶ್ ಆದಾಗ ಏನು ಮಾಡಬೇಕು ಅಂತ ತಿಳ್ಕೊಳ್ಳುವಂಥ ಜ್ಞಾನ ಕೂಡ ಇರಬೇಕು. ಆದರೆ ಷೇರು ಮಾರುಕಟ್ಟೆಯಲ್ಲಿ ಯಶಸ್ಸನ್ನು ಕಾಣಬೇಕು ಅಂತಂದರೆ ಒಂದಷ್ಟು ಮಟ್ಟಿಗೆ ನಾವು ಲೆಕ್ಕದಲ್ಲಿ ಜಾಣರಿರಬೇಕು. ಯಾಕಂತಂದರೆ ನಮಗೆ ಸ್ಕೂಲು ಕಾಲೇಜುಗಳಲ್ಲಿ ಮ್ಯಾಥಮೆಟಿಕ್ಸ್ ಹೇಳ್ಕೊಟ್ಟಿದ್ದಾರೆ. ಪರ್ಸಂಟೇಜ್ ಅಂದ್ರೇನು, ಸಿಂಪಲ್ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ ಏನು ಅಂತ ಹೇಳ್ಕೊಟ್ಟಿದ್ದಾರೆ. ಅದರಲ್ಲಿ ಸ್ವಲ್ಪ ಪರಿಣಿತಿ ಇದ್ದರೆ ಯಶಸ್ಸು ಖಚಿತ. ಆದ್ದರಿಂದ ಇವತ್ತು ನಾವು ಯಾವ್ಯಾವ ಮಿಸ್ಟೇಕ್ಗಳನ್ನು ಷೇರು ಮಾರುಕಟ್ಟೆಯಲ್ಲಿ ಮಾಡಬಹುದು ಅಂತ ತೋರಿಸ್ಲಿಕ್ಕೆ, ಅಂದರೆ ಲೆಕ್ಕ ಗೊತ್ತಿಲ್ಲದವರು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೇವೆ. ಅಂದರೆ ಷೇರು ಮಾರುಕಟ್ಟೆಯಲ್ಲಿ ನಮ್ಮ ವಾರನ್ ಬಫೆಟ್ ಅವರು ಹೇಳುವ ಒಂದು ಮಾತು, ರೂಲ್ ನಂಬರ್ 1 ನೆವರ್ ಲೂಸ್ ಮನಿ, ರೂಲ್ ನಂಬರ್ 2 ನೆವರ್ ಫರ್ಗೆಟ್ ರೂಲ್ ನಂಬರ್ 1. ಹಾಗೇನೆ ಇನ್ನೊಂದು ಇಂಟ್ರೆಸ್ಟಿಂಗ್ ಸ್ಲೈಡ್ ಅನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಗೇನ್ಸ್ ನೀಡೆಡ್ ಟು ರಿಕವರ್ ಫ್ರಾಮ್ ಲಾಸಸ್ ಇನ್ ಸ್ಟಾಕ್ ಮಾರ್ಕೆಟ್. ಅಂದರೆ 1% ಏನಾದರೂ ನಮಗೆ ಲಾಸ್ ಆದರೆ ರಿಕವರಿ ಮಾಡಲಿಕ್ಕೆ 1% ಸಾಕು. 5% ಲಾಸ್ ಆದರೆ 5% ರಿಕವರ್ ಆದರೂ ಸಾಕಾಗುತ್ತೆ. 10% ಲಾಸ್ ಆದರೆ ರಿಕವರಿ ಮಾಡ್ಕೊಳ್ಳೋಕ್ಕೆ 11% ರಿಕವರಿ ಕಾಣಬೇಕಾಗುತ್ತೆ. 20% ಲಾಸ್ ಆದರೆ 25% ಮಾರುಕಟ್ಟೆ ಮೇಲೆ ಹೋಗ್ಬೇಕಾಗುತ್ತೆ. 30% ಷೇರಿನ ರೇಟ್ ಏನಾದರೂ ಕೆಳಗೆ ಬಿದ್ದರೆ ಅದನ್ನು ರಿಕವರಿ ಮಾಡಬೇಕು ಅಂದರೆ ಆ ಷೇರು 43% ಮೇಲಕ್ಕೆ ಹೋಗಬೇಕಾಗುತ್ತೆ. ಹಾಗೆಯೇ 40%ಗೆ 67, 50%ಗೆ 100, 60%ಗೆ 150%, 70%ಗೆ 233%, ಹಾಗೂ 80% ಷೇರ್ ಏನಾದರೂ ಕೆಳಗೆ ಬಿದ್ದರೆ 80% ರಿಕವರಿ ಆದರೆ ಷೇರಿನ ಒರಿಜಿನಲ್ ರೇಟ್ ಬರಲ್ಲ, ಅಲ್ಲಿಗೆ ನೀವು 400% ರಿಕವರಿಯನ್ನು ಆ ಷೇರಲ್ಲಿ ಕಾಣಬೇಕಾಗುತ್ತೆ. ಅಂದರೆ ಈ ಟೇಬಲ್ನಿಂದ ನಾವು ಎಷ್ಟು ಹಣವನ್ನು ಕಳ್ಕೊಂಡ್ರೆ ಕಷ್ಟಪಟ್ಟು ದುಡಿದ ಹಣ, ಆವಾಗ ಅದನ್ನು ರಿಕವರಿ ಮಾಡಬೇಕಾದ್ರೆ ಎಷ್ಟು ಕಷ್ಟಪಡಬೇಕು ಅಂತ ಗೊತ್ತಾಗುತ್ತೆ. ಉದಾಹರಣೆಗೆ ನೀವೇನಾದರೂ 100 ರೂಪಾಯಿ ಷೇರನ್ನು ತೆಗೆದುಕೊಂಡು ಅದೇನಾದರೂ 20% ಕೆಳಗೆ ಬಂದರೆ ಅದು ರಿಕವರಿ ಆಗಬೇಕು 100ಕ್ಕೆ ಅಂತಂದರೆ ಆ ಷೇರು 25% ಮೇಲಕ್ಕೆ ಹೋಗಬೇಕಾಗುತ್ತೆ. ಅದೇ ರೀತಿ ನೀವು ಯಾವುದಾದ್ರೂ ಷೇರನ್ನು ತಗೊಂಡಾಗ 100 ರೂಪಾಯಿದು ಅದೇನಾದರೂ 50% ಕೆಳಗೆ ಬಿದ್ದರೆ ಆಗ ರಿಕವರಿ 100% ಬೇಕಾಗುತ್ತೆ. ಲಾರ್ಜರ್ ದಿ ಲಾಸ್ ಇನ್ ಪರ್ಸೆಂಟೇಜ್ ಟರ್ಮ್ಸ್, ದ ಬಿಗರ್ ದ ಪರ್ಸೆಂಟೇಜ್ ಗೇನ್ ರಿಕ್ವೈರ್ಡ್ ಟು ರೀಗೇನ್ ದ ಒರಿಜಿನಲ್ ಲೆವೆಲ್. ಇದನ್ನು ನೋಡಿದ್ರೆ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಯಾಕಂತಂದರೆ ಇದರ ಬಗ್ಗೆ ನಾವು ಇಷ್ಟು ದಿನದಿಂದ ಯೋಚನೆಯನ್ನು ಮಾಡಿಲ್ಲ. ಆದ್ದರಿಂದ ಈ ವಿಡಿಯೋನ ನೋಡಿದ ಮೇಲೆ ಒಂದು ಪೆನ್ನು ಪೇಪರ್ ತಗೊಂಡು ಕ್ಯಾಲ್ಕುಲೇಷನ್ ಮಾಡಿ, ಆವಾಗ ಚೆನ್ನಾಗಿ ಅರ್ಥ ಆಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಈ ಕಾನ್ಸೆಪ್ಟ್ ಗೊತ್ತಿದ್ರೆ ಮಾರುಕಟ್ಟೆ ಕೆಳಗೆ ಬಿದ್ದಾಗ ರಿಕವರಿಗೆ ಎಷ್ಟು ಸಮಯ ತಗೊಳ್ಳುತ್ತೆ ಅಂತಲೂ ಗೊತ್ತಾಗುತ್ತೆ. ಸದ್ಯದ ಮಟ್ಟಿಗೆ ಅದಾನಿ ಷೇರುಗಳು ಅಂದಾಜು 50% ಕೆಳಗೆ ಬಿದ್ದಿದೆ. ರಿಕವರಿ ಆಗಬೇಕು ಅಂತಂದರೆ ಬಹುಶಃ 100% ಮೇಲಕ್ಕೆ ಹೋಗಬೇಕಾಗುತ್ತೆ. ಮೊನ್ನೆ ಯಾವಾಗಲೂ ಒಂದು ದಿವಸ ಅದಾನಿ ಷೇರು ಟೆಂಪ್ರರಿ ಆಗಿ 20% ಮೇಲಕ್ಕೆ ಹೋದಾಗ ನಾನು ಅರ್ನಬ್ ಗೋಸ್ವಾಮಿಯವರು ಹೇಳೋದು ನೋಡಿದೆ, ಷೇರ್ ಇನ್ನೇನು ರಿಕವರಿ ಆಗಿಬಿಡುತ್ತೆ, 20% ಮೇಲಕ್ಕೆ ಹೋಗೋದು ಸಾಕಾಗಲ್ಲ, 100% ಮೇಲಕ್ಕೆ ಹೋಗಬೇಕಾಗುತ್ತೆ. ಇವತ್ತು ನಿಮಗೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಈ ಪ್ರಶ್ನೆಯನ್ನು ಬಹಳಷ್ಟು ಜನ ನಮಗೆ ಚಾಟ್ ಬಾಕ್ಸ್ನಲ್ಲಿ ಆವಾಗ ಇವಾಗ ಕೇಳ್ತಾ ಇರ್ತಾರೆ. ಅಂದರೆ ಇಫ್ ಐ ಇನ್ವೆಸ್ಟ್ ₹10,000 ಇನ್ ಸ್ಟಾಕ್ ಮಾರ್ಕೆಟ್, ಗೆಟ್ ಅ ಪ್ರಾಫಿಟ್ ಆಫ್ ಓನ್ಲಿ 1,200 ಆಫ್ಟರ್ 1 ಇಯರ್, ಇಟ್ ಈಸ್ ನಾಟ್ ಬೆಟರ್ ಟು ಇನ್ವೆಸ್ಟ್ ಇನ್ ಬ್ಯಾಂಕ್ FDs? ಅಂದರೆ ನಾನು 10,000 ರೂಪಾಯಿಯನ್ನ ಷೇರ್ನ ಹಾಕಿದ್ದೇನೆ, 1,200 ರೂಪಾಯಿ 1 ವರ್ಷದ ಕೊನೆಯಲ್ಲಿ ಬಂದಿದೆ, ಅದರಿಂದಾಗಿ ನಾನು FDಯನ್ನು ಹಾಕುವುದು ಬೆಟರ್ ಅಲ್ವಾ ಅಂತ ಈಗ ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೇನೆ. ದಯವಿಟ್ಟು ಉತ್ತರವನ್ನು ನೀವು ಕಮೆಂಟ್ ಸೆಕ್ಷನ್ ಹಾಕಿ, ಎಷ್ಟು ಪರ್ಸೆಂಟೇಜ್ ಬಂದಿದೆ, 1,200 ಬಂದಿದೆ ಅಂತಂದರೆ ಅದರಿಂದಾಗಿ ಒಂದಷ್ಟು ಐಡಿಯಾಗಳು ಸಿಗ್ತವೆ. ಸ್ನೇಹಿತರೆ, ನೀವು ಡಾಕ್ಟರ್ ಭರತ್ ಚಂದ್ರ ಚಾನಲ್ ಮೆಂಬರ್ ಅಲ್ಲ ಅಂತಂದರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಕನ್ನಡಿಗರ ಸೇವೆ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೇವೆ. ನೀವು ಕೂಡ ಅದನ್ನು ಇತರರಿಗೆ ಕಳಿಸ್ಕೊಟ್ರೆ ಆಗ ನಮ್ಮ ಉದ್ದೇಶದಲ್ಲಿ ಸಫಲತೆ ಬಂದಾಗುತ್ತೆ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.